ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ವಿದ್ಯಮಾನಗಳನ್ನು ಗಮನಿಸಿದ್ರೆ ಮದ್ದೂರಿನಲ್ಲಿ ಟಿಕೆಟ್ ಮಿಸ್ ಆಗಿರೋದಕ್ಕೆ ಗುರುಚರಣ್ ಕಾಂಗ್ರೆಸ್ಗೆ ಬೈ ಬೈ ಹೇಳಿದ್ದಾರೆ. ಮದ್ದೂರು ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು ಗುರುಚರಣ್ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಗುರುಚರಣ್ ಕಾಂಗ್ರೆಸ್ನ ಒಬ್ಬ ಸ್ಟ್ರಾಂಗ್ ಕಾರ್ಯಕರ್ತ, ಆ ಭಾಗದಲ್ಲಿ ಬಹಳಷ್ಟು ಸಂಘಟನೆ ಮಾಡಿದಂಥ ಕಾರ್ಯಕರ್ತ, ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮದ್ದೂರಿನ ಸೋಮನಹಳ್ಳಿಯ ತಮ್ಮ ನಿವಾಸದಲ್ಲೇ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಅವರವರಿಗೆ ಜೆಡಿಎಸ್ ಬಾವುಟ ಕೊಟ್ಟು ಬರಮಾಡಿಕೊಂಡಿದ್ದಾರೆ. ಕೇವಲ ಗುರುಚರಣ್ ಮಾತ್ರ ಅಲ್ಲ, ಒಂದಿಷ್ಟು ಜನ ಬೆಂಬಲಿಗರು ಕೂಡ ಅವ್ರ ಜೊತೆ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ. ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಸಹೋದರನ ಪುತ್ರ ಅವರು, ಹಾಗಾಗಿ ಅವರು ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಈಗ ಜೆಡಿಎಸ್ ಜಾಯಿನ್ ಆಗಿರೋದು ಆ ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಜೆಡಿಎಸ್ಗೆ ಮತ್ತಷ್ಟು ಶಕ್ತಿ ಹೆಚ್ಚಾಗಿದೆ. ಎಲ್ಲರೂ